ನೂರ ಸತಿ ಅಲ್ಲ, ಒಂದ್ ನಿಮಿಷಕ್ಕ 70 ಸತಿ ಬಡ್ಕೊಂಡೈತಿ. 70 ಸತಿ ಬಡ್ಕೊಂಡೈತಿ. ಇಲ್ಲ ಅಂಟಿ ಹೇಳ್ಕೊಟ್ಟಾರ. ಒಂದ್ ನಿಮಿಷಕ್ಕ 60 ನಿಮಿಷ 60 ಸೆಕೆಂಡುಗಳು. 60 ಸೆಕೆಂಡ್. ಒಂದ್ ನಿಮಿಷಕ್ಕ 60 ಸೆಕೆಂಡ್. 60 ಸೆಕೆಂಡ್. ಒಂದ್ ನಿಮಿಷಕ್ಕ 70 ಸತಿ ಬಡ್ಕೊಂಡಿದ್ದಿ. 100 ಸತಿ ಬಡ್ಕೊಂಡೈತಿ. 70. ಮಮ್ಮಿ ಕೇಳ್ಕೊಬೇಕು. ಗಿರೀಶ್ ರೈಟ್. 72 ಟೈಮ್ಸ್ 4. ನಮ್ಗೆ ಗೊತ್ತಿತ್ತು, ಆದ್ರೂ ಅವ್ರು ಏನ ಆನ್ಸರ್ ಕೊಡ್ತಾರಂತ ಆಕೆ ಚಿನ್ನು ಚಿನ್ನು ಮಹಾಕಾಳಿ ಆರ್ ಸ್ವಲ್ಪ ಐತ. ಅದ 2 ನಿಮಿಷ ಐತಿ, 15 ನಿಮಿಷ ಅರ ಬೇಕು. ಇದು
ಚಿಂಟು ನನ್ನ ಕೆಲಸ ಅದಪ್ಪ ನೋಡ್ರಿ. ನಾವು ಕರಿಯಮ್ಮನವರ ಗುಡಿಗೆ ಹೊಂಟಿವಿ, ಅಲ್ಲಿ ಹೋದ್ಮೇಲೆ ಸಿಗ್ತೀವಿ. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ನೋಡಿದ್ರಲ್ಲ, ಮಕ್ಕಳಿಂದನೇ ಬ್ಲಾಗ್ ಸ್ಟಾರ್ಟ್ ಆಗೈತಿ. ಇದು ನಮ್ಮ ಏರಿಯಾದಲ್ಲಿರುವಂಥ ಒಂದು ಕರೆಮ್ಮ ಮತ್ತು ಕೊರಮ್ಮ ದೇವಿಯ ದೇವಸ್ಥಾನ ಇದೆ. ಇದೇನು ಫುಲ್ ನೋಡ್ತಾ ಇದ್ದೀರಲ್ಲ, ಇಲ್ಲೆಲ್ಲ ಮೊದಲೇ ಅಂದರೆ ನಾವು ಸಣ್ಣವ್ರು ಇದ್ದಾಗ ಫುಲ್ ಮಲ್ಲಿಗೆ ತೋಟ ಇತ್ತು. ಕಾಕಡ ಮಲ್ಲಿಗೆ ಹೂ ಅಂತ ಏನು ಕರಿತೀವಲ್ಲ, ಫುಲ್ ಅಂದ್ರೆ ಫುಲ್ ತೋಟನ ಇರ್ತಿತ್ತಿಲ್ಲೇ. ಆಮ್ಯಾಗ ಇಲ್ಲೇ ಒಂದು ಬಾವಿ ಕಾಣ್ತಾ ಇದೆ ನಿಮ್ಗೆ ಸೈಡಲ್ಲೇ. ಇದು ಒಂದು ಬಾವಿದನ ಕುಡಿಯೋ ನೀರು ಇತ್ತು ಫುಲ್ ಅಂದ್ರೆ ಫುಲ್ ಎರಿಯಾಕನ. ಆವಾಗೆಲ್ಲ ಇನ್ನು ಏನಂದ್ರೆ ನಳಗಿಳ ಎಲ್ಲ ಕಲೆಕ್ಷನ್ ಕೊಟ್ಟಿದ್ದಿಲ್ಲ. ಇಲ್ಲಿಂದನೇ ನಾವು ಕುಡಿಯೋ ನೀರನ್ನು ಒಯ್ತಿದ್ವಿ, ಮತ್ತು ತೋಟನ ಕಣ್ ತುಂಬಿಕೊಳ್ತಿದ್ವಿ ಅಂತಲೇ ಹೇಳ್ಬೋದು. ಅಷ್ಟೊಂದು ಚಂದನ ತೋಟ, ಯಾವಾಗ ಹೂ ತಗೊಳ್ಳಿ ಯಾವಾಗ ಮುಡ್ಕೊಳ್ಳಿ ಅಂಥೇಳಿ ಅಷ್ಟು ಖುಷಿ ಅನ್ನಿಸ್ತಿತ್ತು ನಮಗೆ. ಆದರೆ ಈಗೆಲ್ಲನೂ ಹಾಳಾಗ್ಬಿಟ್ಟೈತಿ, ಈಗ ಯಾವುದೇ ಗಿಡಗಳನ್ನು ಇಲ್ಲ. ಇಲ್ಲೇ ನೋಡಿದರೆ ನೀವೆಲ್ಲನೂ ಖಾಲಿ ಖಾಲಿ ಐತಿ. ಇದು ಕೊರಮ್ಮದೇವಿ, ಇದರ ಎದುರಿಗೆ ಕರೆಮ್ಮದೇವಿ ಐತಿ. ನಾನು ಇನ್ನೊಂದು ಸಲ ಡಿಟೇಲಾಗಿ ತೊಗೋತೀನಿ ವಿಡಿಯೋನ. ಇದು ನಮ್ಮ ತಮ್ಮ ಬಂದಿದ್ದ, ಅವನು ತೊಗೊಂಡಿದ್ದಿದ್ದ. ಯಾಕಂದರೆ ಡೈಲಿ ಉಷಾ ಮಾರ್ನಿಂಗ್ ಎದ್ದ ತಕ್ಷಣ ಸ್ನಾನ ಮಾಡಿದ ತಕ್ಷಣ ಹೋಗ್ತಾಳೆ ದೇವಸ್ಥಾನಕ್ಕೆ, ಹೋಗಿ ಆಕೆ ನಮಸ್ಕಾರ ಮಾಡಿ ಬರ್ತಾಳೆ. ಆಕೆ ಜೊತೆಗೆ ಇವತ್ತು ಗಿರೀಶ್ ಬಂದಿದ್ದ, ಸೊ ಅವನು ವಿಡಿಯೋ ತೊಗೊಂಡಿದ್ದಾನೆ. ನಾನು ಅದಕ್ಕಾಗಿ ನಿಮ್ಮ ಜೊತೆ ಸ್ವಲ್ಪ ಶೇರ್ ಮಾಡ್ತಾ ಇದ್ದೀನಿ. ಭಾಳ ಅಂದರೆ ಭಾಳ ಚಂದನ ಮೂರ್ತಿಗಳದಾವೆ ಇಲ್ಲೇ. ಇದು ಕೊರಮ್ಮದೇವಿ, ಎದುರಿಗೆ ಇರೋದು ಕರೆಮ್ಮದೇವಿ. ಸೊ ಎರಡೂ ದೇವಸ್ಥಾನ ಒಂದು ಕಡೆನೇ ಐತಿ. ಭಾಳ ಅಂದ್ರೆ ಭಾಳ ಸತ್ಯದ ದೇವರಂತನೇ ಹೇಳಬಹುದು. ಇಲ್ಲಿದ ಪ್ರಕೃತಿನ ಭಾಳ ಚಂದ ಇತ್ತು ಮೊದಲೆಲ್ಲ. ಈಗೆಲ್ಲ ತೋಟ ಗಿಟ ಎಲ್ಲ ತೆಗ್ದಾರ, ಬಾಳೆ ತೋಟ ಇತ್ತು. ಆಮೇಲೆ ಎಲ್ಲ ಫುಲ್ ಜಾಸ್ತಿ ಅಂದ್ರೆ ಪೇರು ಇದು ಸಾರಿ ಮಲ್ಲಿಗೆ ತೋಟನೇ ಇತ್ತು. ಅದ್ರ ನಂತರ ತೆಂಗಿನ ತೋಟ, ಬಾಳೆ ತೋಟ, ಆಮೇಲೆ ಗುಲಾಬಿ ಹೂವಿನ ತೋಟ ಎಲ್ಲನೂ ಇತ್ತಿಲ್ಲ. ಬಟ್ ಈಗೆಲ್ಲನೂ ತೆಗೆದು ಬಿಟ್ಟಾರೆ, ತೆಗೆದು ಈಗೆಲ್ಲ ಪ್ಲಾಟ್ಸ್ ಎಲ್ಲ ಮಾಡಿಬಿಟ್ಟಾರೆ. ಹಿಂಗಾಗಿ ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು. ಒಂದಿನ ಫುಲ್ ಅಂದರೆ ಫುಲ್ ಒಂದಿನ ಸಪ್ರೇಟ್ ಆಗಿದ್ದಿರ್ದ ಒಂದು ವಿಡಿಯೋ ಮಾಡ್ತೀನಿ ನಿಮ್ಗೆ ನಾನು. ಹಾಗೆ ತುಳಜಾಭವಾನಿ ದೇವಸ್ಥಾನ ಕೂಡ ಐತಿ ನಮ್ಮಲ್ಲೇ, ಅದು ಕೂಡ ದೊಡ್ಡ ದೇವಸ್ಥಾನ ಐತಿ. ಅದನ್ನು ಕೂಡ ಒಂದ್ಸರಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನೋಡಿರಿ, ಉಷಾ ಬಂದಿದ್ಲು, ಉಷಾನ ಜೊತೆ ಗಿರೀಶ್ ಬಂದಿದ್ದ. ಸೊ ಹೀಗಾಗಿ ನಾನು ಇಷ್ಟನ್ನ ಶೇರ್ ಮಾಡಿದ್ದೀನಿ ಇವತ್ತು. ಇವತ್ತಿನ ಬ್ಲಾಗ್ ಆಲ್ಮೋಸ್ಟ್ ನನ್ನ ತಮ್ಮನ ಶೂಟ್ ಮಾಡ್ಯಾನ, ಅವನ ಎಕ್ಸ್ಪ್ಲೇನ್ ಮಾಡ್ಯಾನ. ನನ್ನ ನೋಡಿ ಅವನು ಮಾತಾಡ್ತಾ ಇದ್ದಾನೆ. ನಿಮಗೆ ಹೆಂಗೆ ಅನ್ನಿಸ್ತು ಖಂಡಿತವಾಗ್ಲೂ ಅವ್ನು ತಿಳಿಸ್ರಿ. ಯಾಕಂದ್ರೆ ನನಗೆ ಸ್ವಲ್ಪ ಧ್ವನಿ ಕುಂತಿದ್ದಕ್ಕೆ ಅವ್ನು ಮಾತಾಡಿದ್ದಾನೆ. ಭಾಳ ಅಂದ್ರೆ ಭಾಳ ಇವತ್ತು ಫನ್ ಐತಿ ಮಕ್ಕಳ್ದನ ರುಟೀನ್. ಅವ್ರು ಡೈಲಿ ಯಾವ ರೀತಿ ಆಟ ಆಡ್ತಾರೆ, ಯಾವ ರೀತಿ ಜಗಳಾಡ್ತಾರೆ, ಯಾವ ರೀತಿ ಮಾತಾಡ್ತಾರೆ, ಅದನ್ನೇ ನಾನು ಇವತ್ತಿನ ದಿನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಹಾಗೆ ಇವತ್ತು ಮಂಗಳವಾರ, ಮಂಗಳವಾರ ಅಮಾವಾಸ್ಯೆ ಕೂಡ ಇತ್ತು. ನಾವೆಲ್ಲ ಪೂಜೆ ಯಾವ ರೀತಿ ಮಾಡಿದ್ವಿ ಅಂತ ಅದನ್ನು ಒಂದು ಕ್ಲಿಪ್ಪಿಂಗ್ಸನ್ನು ನಾನು ಶೇರ್ ಮಾಡಿದ್ದೀನಿ. ಮನೆಯಾಗ ಯಾವ ರೀತಿ ಪೂಜೆ ಎಲ್ಲ ಆಗಿತ್ತು ಅಂತ ಹೇಳಿ ನೋಡ್ತಾ ಇರ್ಬೋದು ನೀವು. ಸೋಮವಾರ ದಿವಸ ಅಂತೂ ಫುಲ್ ಅಂದ್ರೆ ಫುಲ್ ಬ್ಯುಸಿ ಡೇ ಇತ್ತು. ಫುಲ್ ಅಂದ್ರೆ ಫುಲ್ ಹ್ಯಾಪಿ ಇದ್ವಿ ಎಲ್ಲರೂ, ಹೊರಗಡೆನೇ ಜಾಸ್ತಿ ಇದ್ವಿ. ಸಂತೋಷ ಅಂದರೆ ಸಂತೋಷನೇ ಇತ್ತು ಇಡೀ ದಿವಸ. ಸೊ ಮಂಗಳವಾರ ಅಮಾವಾಸ್ಯೆ ಕೂಡ ಇತ್ತು, ವಿಶೇಷವಾದ ಪೂಜೆ. ವಿಡಿಯೋನ ಎಂಡ್ ತನ ನೋಡಿರಿ, ಎಂಜಾಯ್ ಮಾಡಿರಿ. ಫುಲ್ ಅಂದ್ರೆ ಫುಲ್ ಫನ್ ಐತಿ. ಮತ್ತು ಸಪೋರ್ಟ್ ಮಾಡಿರಿ, ಶೇರ್ ಮಾಡಿರಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ. ಇಲ್ಲ
ನೋಡ್ರಿ ನಮ್ ಪಪ್ಪಾರ ಗುಂಡ ಇಸ್ಕೊಳಕ ಜಗಳ ಮಾಡತ್ತಾರ. ಫ್ರೆಂಡ್ಸ್, ನಮ್ಮ ಅಕ್ಕ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಕೊಡ್ರಿ, ಕಮೆಂಟ್ಸ್ ಒಳಗೆ ತಿಳಿಸ್ರಿ ಇವತ್ತಿನ ಬ್ಲಾಗ್ ಹೆಂಗಿರ್ತದೆ ಅಂತೇಳಿ. ನಮ್ಮ ಅಕ್ಕ ಒಂದು ಸ್ವಲ್ಪ ನೆಗಡಿ ಆಗೈತಿ, ಆದ್ರೆ ನೀವು ಲೈಕ್ ಸಬ್ಸ್ಕ್ರೈಬ್ ಕೊಡ್ರಿ. ನೀವು ಮೊದ್ಲಿಂತ್ರ ಹೆಂಗೆ ಸಪೋರ್ಟ್ ಮಾಡ್ಕೊಂಡು ಬಂದಿರಿ ಹಂಗೆ ಸಪೋರ್ಟ್ ಮಾಡ್ಕೊತ ನೋಡ್ರಿ ಗೆದಿಯೋತ್ನಾಗ ಏನ್ ಇರುದಿಲ್ಲ, ನಾವು ಏನು ಆತಿಥ್ಯತ್ ಹೊಡೆದ ಹಿಂಗನ ನೋಡ್ರಿ ಏನ್ ಮಾತಾಡಕತ್ತಾರ ಗೆದ್ರು. ನೋಡ್ರಿ ಫ್ರೆಂಡ್ಸ್ ಹೊಳಂಬಳ ಎಲ್ಲಾ ತರ ಕೊಡ್ಬೇಕು ಆಮೇಲೆ ಗುಂಡ ಇದರ್ ನೋಡ್ರಿ ಈ ಸುತ್ತಿನೂ ಗೆಲ್ತಾರೋ ಇಲ್ಲೋ ಅಂತ. ಹಾ ಗೆದ್ರು ನೋಡ್ರಿ ಬೊಕ್ಕದಾಗ ಬಿತ್ತು. ಎರಡು ಗುಂಡಕ್ ಬರಿಬಾರ್ದೆ, ಎರಡು ಗುಂಡಕ್ ಬರಿಬಾರ್ದು ನೋಡ್ರಿ ಈ ಸುತ್ತಿನ ಗೆದ್ರೆ ಗಿರಿಶದನ್ಯಾಗ ಒಂದು ಅದ್ರ ಒಂದು ಗುಂಡಕ್ ನೋಡಿ ತಗೋಗು. ಹೇಳ್ತಾರಿಲ್ಲ ನೋಡು ಈಗ ಗುಂಡ ನೋಡ್ರಿ ನಮ್ ಪಪ್ಪಾರು ಆಡ್ತೀವಿ ಅಂತ ಆಡತ್ತಾರ ನೋಡ್ರಿ. ಎಲ್ಲ ಮಳಿ ಬಂದು ಹಸಿ ಆಗೈತಿ, ಅದ್ರೊಳಗ ಆಡತ್ತ ನೋಡ್ರಿ ಚಿಂತು ಆಡತ್ತಾನೀಗ ಕುಂತಾಡ್ಪ ಅಣ್ಣ. ಇದು ತಿನ್ನೋಕಂದ್ ಮುಗೀತು ನೋಡ್ರಿ ನೋಡ್ರಿ ನಮ್ ಪಪ್ಪಾರ ಆಡತ್ತಾರಿ. ಬರ್ರಿ ಬರ್ರಿ ನೋಡೋಣಂತ ನೋಡ್ರಿ ಸ್ನೇಹಿತರೆ, ಸಾಯಂಕಾಲ 5:30-6 ಗಂಟೆ ಸುಮಾರಿಗೆ ತಂಗಿ ಬಂದ್ಲಿ ಈಗ ಡ್ಯೂಟಿಯಿಂದ. ತನ್ನನ್ನು ಕರ್ಕೊಂಡು ಬಂದಾಳೆ, ತನ್ನ ಒಳಗೆ ಹೊಂಟಾಳೆ, ಒಳಗೆ ಚಿನ್ನು ಇದ್ದಾಳೆ ಅಲ್ಲೇ ನನ್ನ ಮಗಳಿದ್ದಾಳೆ.
ಆಕೆ ಕಡೆ ಹೋಗ್ತಾ ಇದ್ದಾಳಕ್ಕೆ. ಈಗ ತಾನೇ ಬಂದ್ಲಕ್ಕೆ ತಂಗಿ. ಮಾಮಾರ್ದು ಇವತ್ತು ವೀಕ್ಲಿ ಆಫ್ ಇತ್ತು, ವೆನಸ್ಡೇ ಬದಲಿ ಅವ್ರಿಗೆ ಟ್ಯೂಸ್ಡೇ ಕೊಟ್ಟಿದ್ರೆ, ಹಿಂಗಾಗಿ ಅವರು ಮನೆಯಾಗಿದ್ರು ಇವತ್ತು ನೋಡ್ರಿ. ಇಲ್ಲೇ ಆಕಿನೂ ಹೋಗಕ್ಕೆ ಅಂತ ಆಕೆ ಕಡೆ. ಆಮೇಲೆ ತಂಗಿ ಎತ್ಕೊಂಡು ಕೂತ್ಲ, ಆಕೆಲ್ಲ ಫ್ರೆಶ್ ಅಪ್ ಆದಮೇಲೆ ಆದರೂ ನಿಲ್ತಾ ಇಲ್ಲ. ಚಿನ್ನೂನ ಬೇಕಂತ ಚಿನ್ನೂನ ಕಡೆನ ಹೋಗಕ್ಕೆ ಓಡಾಡ್ತಾಳೆ. ಚಿನ್ನು ಇವತ್ತು ದೋಸಾಕ್ ಹಾಕಿದ್ವಿ ನಾಳೆಗೆ, ಅದ್ರದ್ದೆಲ್ಲ ಅಕ್ಕಿ ಗ್ರ್ಯಾಂಡ್ ಮಾಡತ್ತಿದ್ಲ, ನಾನು ಮಾಡ್ತೀನಿ ಅಂತ ಹೇಳಿ ಅಕ್ಕಿಗೆ ಮೂಡ್ ಬಂದ. ಮಿಕ್ಸಿ ಮಾಡಿ ಮಾಡ್ ಮಾಡ್ರು ಮಾಡಂಗಿಲ್ಲ, ಅವ್ರಿಗೆ ಬರ್ಬೇಕು ಇಂಟ್ರೆಸ್ಟ್ ಅವಾಗ ಮಾಡೋರು. ಮಾಡ್ತೀನಂದಾಗ ಹ್ಞೂ ಮಾಡಕ್ ಬಿಡ್ಬೇಕು, ಸರಿ ಮಾಡ ಎಷ್ಟು ಸುಂಬಿಟ್ಟೇನಿ. ಗ್ರ್ಯಾಂಡ್ ಮಾಡ್ತಾ ಇದ್ದಾಳ. ನೆಕ್ಸ್ಟ್ ಡೇಗೆ ದೋಸೆ ಹಾಕಿದ್ವಿ. ಏನ್ ಮಾಡತ್ತೀರಿ? ಮಿಕ್ಸಿ ಹಾಕತ್ತೀವ್ರಿ. ನೋಡೋರು ಮಾಡಕತ್ತಾಳ ಹೆಂಗಿರ್ಬೇಕಂತ ಹೇಳ್ಕೊಟ್ಟೇನಿ. ಸೊ ಅದ್ರ ಪ್ರಕಾರ ಚೆಕ್ ಮಾಡಿ ಮಾಡಿ ನೀಟಾಗೆ ಮಾಡಕತ್ತಾಳ. ಇಷ್ಟು ಮಾಡಿದ್ಲ, ನೀಟಾಗಿ ಮಾಡಿದ್ಲ, ಚಲೋ ಎಲ್ಲಾನು ಗ್ರ್ಯಾಂಡ್ ಮಾಡಿದ್ಲ. ಹೆಲ್ಪ್ ಮಾಡ್ತಾ ಇರ್ತಾಳ, ಹಂಗೇನಿಲ್ಲ, ಭಾಳ ಅಂದ್ರೆ ಭಾಳ ಹೆಲ್ಪ್ ಮಾಡ್ತಾಳ. ಈಗ ಇಂಟ್ರೆಸ್ಟ್ ಐತಿ ಕಲಿಬೇಕು ಏನಾದ್ರು ಅಂತೇಳಿ ಬರ್ತಾನೆ ಇರ್ತಾಳ ಕಲಾಕ. ಸೊ ಈಗ ಚಿನ್ನ ಮಾತಾಡಿಸ್ತಾಳ, ಬಟ್ ಗ್ರ್ಯಾಂಡ್ ಮಾಡ್ತಾಯಿದ್ದಾಳ, ಅದ್ರ ಮಿಕ್ಸರ್ ಕಾಂಬಿನೇಷನ್. ಹಿಂಗಾಗಿ ನಾನು ವಯಸ್ಸು ಕೊಡಾಕತ್ತೀನಿ. ಇಂಗ್ಲೀಷೆಲ್ಲ ಹಾಕ್ತಾ ಇತ್ತು ನೋಡ್ರಿ. ಆಮೇಲೆ ಉಳ್ಳಾಗಡ್ಡಿದ ಚೀಲ ತೊಗೊಂಡು ಬಂದಿದ್ವಿ, ಗೊತ್ತಿರ್ಬೋದು ನಿಮ್ಗೆ ಎ ಪಿ ಎಮ್ ಸಿ ಒಳಗೆ. ಅದನ್ನು ಅಕ್ಕ ತಮ್ಮ ಇಬ್ಬರು ಕೂಡಿ ಸ್ವಚ್ಛ ಮಾಡ್ತಾಯಿದ್ದಾರೆ, ಚಿಕ್ಕಮ್ಮ ಮತ್ತು ಮಾಮ. ನಮ್ಮ ತಂಗಿ ಹಸ್ಬೆಂಡ್ ನಮ್ಮ ಚಿಕ್ಕಮ್ಮ ಅವ್ರಿಗೆ ಕಾಕನ ಮಗ ಆಗಬೇಕು, ಖಾಸ ಕಾಕನ ಮಗ ಆಗಬೇಕು, ರಿಲೇಷನಲ್ಲೇ ಕೊಟ್ಟಿದ್ದು ಗೊತ್ತಿರ್ಬೋದು ನಿಮ್ಗೆ. ಸೊ ಮಾತಾಡ್ತಾ ಮಾಮ ಸ್ವಚ್ಛ ಮಾಡ್ತಾಯಿದ್ರೆ ಚಿಕ್ಕಮ್ಮನೂ ನನಗೂ ಕೊಡ, ನಾನು ನೀಟ್ ಕೂತೇನು ಮಾಡಲಿ ಸ್ವಚ್ಛ ಮಾಡ್ತೀನಿ ಅಂಥೇಳಿ ಇಬ್ಬರು ಕೂಡ ಸ್ವಚ್ಛ ಮಾಡಿದ್ರು. ಇದನ್ನು ಈ ಥರ ಸ್ವಚ್ಛ ಮಾಡಿನ ಹಾಕ್ಬೇಕು ಅಂದ್ರೆ ತಾಳ್ಕಿ ಬರ್ತಾವೆ ಉಳ್ಳಾಗಡ್ಡಿ. ಈ ಥರ ಎಲ್ಲ ಸ್ವಚ್ಛ ಮಾಡಿ ಒಂದು ಬೆಡ್ ಕೆಳಗೆ, ಅಂದರೆ ಏನು ಪಲ್ಲಂಗ್ ಅಂತೀವಲ್ಲ ಪಲ್ಲಂಗ್ ಕೆಳಗೆ, ಒಂದು ಏನಾದರೂ ಚೀಲ ಹಾಸಿ ಅದ್ರ ಮೇಲೆ ಹಾಕಿಬಿಡ್ತೀವಿ. ನೀಟಾಗಿ ಹರಡಿ ಫುಲ್ಲಾಗೆ ಒಂದೊಂದು ಉಳ್ಳಾಗಡ್ಡಿ ಬರೋ ಥರ ಹರಡಿ, ಅಂದ್ರೆ ಗಾಳಿ ಆಡ್ತಾ ಇರಬೇಕು, ಅಂದ್ರೆ ಉಳ್ಳಾಗಡ್ಡಿ ಕೆಡೋದಿಲ್ಲ ಅಂಥೇಳಿ. ಈ ಥರ ಸ್ವಚ್ಛ ಮಾಡಲಾರ್ದ ನಾವು ಹಾಕಿದ್ರೆ ಇದರಲ್ಲಿ ಕೆಲವೊಂದು ಏನಾಗಿರ್ತಾವಂದ್ರೆ ಕೊಳ್ತಿರ್ತಾವ, ಇಲ್ಲ ಅಂದ್ರೆ ಅವ್ರು ಎತ್ತಿ ಒಗೆದು ಒಗೆದು ಕೆಲವೊಂದು ಡ್ಯಾಮೇಜ್ ಆಗಿ ರಸ ಬಿಟ್ಟಿರ್ತಾವೆ. ಹಿಂಗೆ ಅವನ್ನ ಹಾಕಿಬಿಟ್ರೆ ಒಂದಕ್ಕೊಂದು ರಸ ಹತ್ತಿ ಒಂದು ಎಲ್ಲ ಉಳ್ಳಾಗಡ್ಡಿನೂ ಕೆಡುವಂಥ ಚಾನ್ಸಸ್ ಇರ್ತೈತಿ. ಹೀಗಾಗಿ ನೀಟಾಗಿ ಈ ಥರ ಬಿಚ್ಚಿ ಒಂದೊಂದಾಗೆ ನೀಟಾಗಿ ನೋಡಿಬಿಟ್ಟು ಅಗದಿ ಏನಾರು ಡ್ಯಾಮೇಜ್ ಆಗಿದ್ದು ಅಥವಾ ಕೊಳ್ತಿದ್ದು ಅಥವಾ ಸ್ವಲ್ಪ ಹಸಿಗಡ್ಡಿ ಯಾವ್ದಾರು ಒಂದಿದ್ರೆ ಅವ್ನ ಸೈಡಿಗೆ ತೆಗೆದು ಬಿಡ್ಬೇಕು. ತೆಗೆದು ಒನ ಗಡ್ಡಿನ ನೀಟಾಗಿ ತೆಗೆದು ಹಾಕಬೇಕಾಗ್ತೈತಿ. ಅಂದರೆ ನಮಗೆ ಆರಾಮಾಗಿ ಮೂರ್ನಾಲ್ಕು ತಿಂಗಳು ಯೂಸ್ ಮಾಡ್ಬೋದು. ಹಂಗಿಟ್ರೆ ಐದಾರು ತಿಂಗಳನ್ನು ಯೂಸ್ ಮಾಡ್ಬೋದು. ನಮ್ಗೆ ಕಡಿಮೆ ನಾವು ಯೂಸ್ ಮಾಡ್ತೀವಿ ಅಂತಂದ್ರೆ ನೋಡ್ರಿ ಈ ಥರ ಸ್ವಚ್ಛ ಮಾಡ್ತಾಯಿದ್ರೆ. ಇವತ್ತಿನ ಬ್ಲಾಗ್ ಅಂತೂ ಅದು ಹೇಳಿದ್ನೆಲ್ಲ ಫುಲ್ ಅಂದ್ರೆ ಮಕ್ಕಳದ ಫನ್ ಇತ್ತು. ನೀವೆಲ್ಲರೂ ಇಷ್ಟಪಟ್ರಿ ಅಂದ್ಕೊಳ್ತೀನಿ. ನಿಮಗೆಲ್ಲ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡ್ರಿ, ಇದೇ ಥರ ಸಪೋರ್ಟ್ ಮಾಡಿರಿ, ಮತ್ತು ಹೊಸಬ್ರು ನೋಡಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಇಟ್ಕೊಳ್ರಿ. ಅಂದ್ರೆ ಮಾತ್ರ ನಾನು ಹಾಕಿದಂಥ ವೀಡಿಯೋಗಳು ನಿಮ್ಮ ಮಟ್ಟ ಬರ್ತಾವೆ. ಮತ್ತು ಇನ್ನೊಂದು ಹೊಸ ವೀಡಿಯೋದಿಗೆ, ಇಂಟ್ರೆಸ್ಟಿಂಗ್ ಆದ ವೀಡಿಯೋದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಎಲ್ಲ ನನ್ನ ಸ್ನೇಹಿತರಿಗೂ ಧನ್ಯವಾದಗಳು. ವಿಡಿಯೋ ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.